ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳ್ಳಂಬೆಳಗ್ಗೆ 5 ತಲೆ ನಾಗರಾಜನ ದರ್ಶನ ಆಯಿತು. ಆ ಒಂದು ಅದ್ಭುತವನ್ನು ನಿಮಗೂ ಸಹ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಲ್ಲೇಶ್ವರಂಗೆ ಬಂದರೆ ನೀವು ಈ ಒಂದು ಅದ್ಭುತವಾದ ನಾಗಲೋಕವನ್ನು ತುಂಬಿಕೊಂಡು ಹೋಗ್ಬೋದು. ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿರುವ ಒಂದು ವಾಸವಿ ಟೆಂಪಲ್ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ನಾಗಲೋಕವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ನಾವಿಲ್ಲಿ ನೋಡೋದಕ್ಕೆ ಹೋಗಿದ್ದಾಗ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಇನ್ನೂ 1 ವಾರಗಳ ಕಾಲ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಖಂಡಿತವಾಗ್ಲೂ ಹೋಗಿ ಇಲ್ಲಿ ದರ್ಶನವನ್ನ ಮಾಡ್ಕೋಬಹುದು. ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಇರುವಂತಹ ಒಂದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ವರ್ಷ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ನಾಗಲೋಕವನ್ನ ಸೃಷ್ಟಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ಈ ರೀತಿ ಒಂದು ಡಿಮ್ ಲೈಟ್ ಅಲ್ಲಿ ಒಳಗಡೆ ಎಲ್ಲ ಒಂದು ಕೇವ್ ಒಳಗಡೆ ಗುಹೆ ಒಳಗಡೆ ಹೋದಂತ ಫೀಲಿಂಗು, ನಾಗಲೋಕಕ್ಕೆ ಬಂದಿದ್ದೇವೇನೋ ಅಂತ ಒಂದು ತುಂಬಾ ಅಚ್ಚರಿಯಾಗುತ್ತೆ, ಅದ್ಭುತವಾಗಿದೆ. ಅದನ್ನ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವು ಅಲ್ಲಿಗೆ ಹೋದ್ರೇನೆ ಆ ಒಂದು ಅನುಭವ ಆಗುವಂಥದ್ದು. ಹಾಗೆ ಒಳಗಡೆ ಹೋಗ್ತಾ ಇದ್ದಂಗೆ ಒಂದೊಂದೇ ದೇವರುಗಳ ದರ್ಶನ ಸಿಗುತ್ತೆ ನಮ್ಗೆ. ಮೃತ್ಯುಂಜಯ ನೀಲಕಂಠನ ದರ್ಶನ ಆಗ್ಬೋದು, ಅಥವಾ ಎಂಟರ್ ಆಗ್ತಾ ಇದ್ದಂಗೆ ಒಂದು ವಿಘ್ನ ವಿನಾಯಕನ ದರ್ಶನ ಆಗ್ಬೋದು, ಅಥವಾ ಮುರುಘನ ದರ್ಶನ ಆಗ್ಬೋದು. ಅಲ್ಲಿರುವಂತ ದೇವತೆಗಳ ದರ್ಶನಗಳು ತುಂಬಾ ಚೆನ್ನಾಗಿ ಆಗುತ್ತೆ. ಅದಕ್ಕೆ ಸಾಲಾಗಿ ಒಂದು ಗುಹೆ ಒಳಗಡೆ ಹೋದಂಗೆ ನೀವು ಒಂದೇ ಸಾಲಿನಲ್ಲಿ ಹೋಗ್ಬೇಕಾಗುತ್ತೆ. ಎಲ್ಲ ಪೂರ್ತಿ ಡಿಮ್ ಲೈಟ್ ಅನ್ನ ಹಾಕಿ ತುಂಬಾ ಒಂದು ಅಚ್ಚರಿ ಮೂಡಿಸುವಂತ ಒಂದು ಅದ್ಭುತ ದೃಶ್ಯ ಒಳಗೆ ನಮ್ಗೆ ಸಿಗುತ್ತೆ. ಇಲ್ಲಿ ನೀವು ಸಾಲಿಗ್ರಾಮವನ್ನ ನೋಡ್ತಾ ಇರ್ಬೋದು. ಇದಕ್ಕೆ ನೀವು ನೀರಿನ ಅಭಿಷೇಕವನ್ನು ಸಹ ಸ್ವಯಂ ನಿಮ್ಮ ಕೈಗಳಿಂದನೇ ಮಾಡಿ ಬರಬಹುದು. ನಾವು ಹೋಗಿದ್ದಾಗ ಇಲ್ಲಿ ಬೆಳಿಗ್ಗೆ 8:30 ಆಗಿತ್ತು. ಸೊ ಆಗ ಕ್ರೌಡ್ ಇರಲಿಲ್ಲ, ಆರಾಮವಾಗಿ ಹೋಗಿ ನಿಧಾನಕ್ಕೆ ನೋಡ್ಕೊಂಡ್ ಬಂದ್ವಿ. ಆಗಿನ್ನು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ, ದರ್ಶನನೂ ಸಹ ಕನಿಕಾ ಪರಮೇಶ್ವರಿದು ಸ್ಟಾರ್ಟ್ ಆಗಿರಲಿಲ್ಲ. ಸೊ 8:30 ಅಷ್ಟೊತ್ತಿಗೆ ಹೋದಾಗ ನಮ್ಗೆ ಇಷ್ಟು ಫ್ರೀಯಾಗಿ ಕಾಮ್ ಆಗಿ ಇತ್ತು. ಇದೇ ನೀವು ನೋಡ್ತಾ ಇರುವಂತ ಆ ಒಂದು ನಾಗಲೋಕದ ಮೇನ್ ಒಂದು ಎಂಟ್ರೆನ್ಸ್ ಹಾಲ್ ಅಲ್ಲಿ ಇರುವಂತದ್ದು. ಈ ಒಂದು ಹಾಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ನಾಗಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ನೋಡಿದ್ರು ಅಲ್ಲಿ ಒಂದು ಮರಗಳು, ಮೇಲಿಂದ ನಾಗರಾಜ ಎಳೆದು ಬರೋ ರೀತಿ, 5 ತಲೆಯ ಒಂದು ನಾಗರಾಜರ ಒಂದು ಅದ್ಭುತವಾದ ಕ್ರಿಯೇಷನ್ ಆಗಿರ್ಬೋದು. ಎಲ್ಲಂದ್ರೆ ಅಲ್ಲಿ ಹಾವುಗಳು ಸಡನ್ ಆಗಿ ಈ ಹಾಲಲ್ಲಿ ಎಂಟರ್ ಆಗಿದ ತಕ್ಷಣ ಒಂದು ಭಯನೇ ಆಯಿತು ಅಂತ ಹೇಳ್ಬೋದು. ನಾವು ಹೋಗಿದ್ದಾಗ ಇನ್ನೂ ಲೈಟಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿರಲಿಲ್ಲ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿ ಎದುರುಗಡೆ ವೈಟ್ ವಾಲ್ ಅಲ್ಲಿ ಒಂದು ಎಫೆಕ್ಟ್ಸ್ ಅನ್ನೋದು ಹಾಕ್ತಾರೆ. ಆಗಂತೂ ನೋಡೋದಕ್ಕೆ ಯಾವುದೋ ಒಂದು ಬೇರೆ ಲೋಕದಲ್ಲೇ ಇದ್ದೀವಿ, ಒಂದು ನಾಗಲೋಕದಲ್ಲೇ ನಿಜವಾಗ್ಲೂ ಇದ್ದೀವಿ, ನಮ್ಮ ಸುತ್ತಮುತ್ತ ಒಂದು ನಾಗಸರ್ಪಗಳು ಓಡಾಡ್ತಾ ಇವೆ ಅನ್ನೋ ಫೀಲಿಂಗೇ ಬರುತ್ತೆ. ಸೊ ನಾವು ಹೋದಾಗ ಇನ್ನು ಯಾವುದೇ ಲೈಟಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿರಲಿಲ್ಲ. ಮರಗಳಲ್ಲಾಗ್ಬೋದು, ಮೇಲೆ ಬಂಡೆಗಲ್ಲುಗಳಿಂದ ಈ ರೀತಿ ಹಾವುಗಳು ಇಳಿದು ಬರ್ತಾ ಇರೋ ರೀತಿ ಒಂದು ಕ್ರಿಯೇಷನ್ನು ತುಂಬ ಅದ್ಭುತವಾಗಿತ್ತು. ಅಪ್ಪ, ಮೈ ಜುಮ್ ಅನ್ಸುವಂಥ, ರೋಮಾಂಚನಗೊಳ್ಳುವಂಥ ಒಂದು ದೃಶ್ಯ ಇಲ್ಲಿ ನಾವು ನೋಡ್ಕೊಂಬಂದ್ವಿ. ಯಾವುದೇ ಎಫೆಕ್ಟ್ಸ್ ಇಲ್ಲಾಂದ್ರೆ ಇಲ್ಲಿ ಎಂಟರ್ ಆಗೋದಕ್ಕೆ ಒಂದು ಸ್ವಲ್ಪ ಶಾಕ್ ಆಯಿತು. ಇನ್ನು ಲೈಟಿಂಗ್ಸು ಎಫೆಕ್ಟ್ಸ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಸೊ ನಾವು ಹೋದಾಗ ಜಸ್ಟ್ 8:30 ಆಗಿದ್ರಿಂದ ಇನ್ನೂ ಅಲ್ಲಿ ಏನು ಸ್ಟಾರ್ಟ್ ಆಗಿರಲಿಲ್ಲ. ಸೊ ಹೋಗಿ ಯಾವುದೇ ಒಂದು ಗಜಿಬಿಜಿ ಇಲ್ಲದೆ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇನ್ನೂ ಒಂದು ಕನಿಕಾ ಪರಮೇಶ್ವರಿ ಅಮ್ಮನವರ ದರ್ಶನಕ್ಕೆ ಕ್ಲೋಸ್ ಮಾಡಿದ್ರು, ಪರದೆಯನ್ನು ಹಾಕಿದ್ರು. ಸೊ 9:30 ಮೇಲೆ ಒಂದು ದೇವಿಯ ದರ್ಶನ ಇಲ್ಲಿ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನಾಗಕನಿಕೆಯ ಒಂದು ಅಲಂಕಾರವನ್ನ ದೇವರಿಗೆ ಮಾಡಿರ್ತಾರೆ ಕನಿಕಾ ಪರಮೇಶ್ವರಿಗೆ. ಸೊ ಇದೇ ಅದು ಮೇನ್ ಗರ್ಭಗುಡಿ ಕನಿಕಾ ಪರಮೇಶ್ವರಿದು. ಇಲ್ಲಿ ನಾಗಕನ್ನಿಕೆ ತರ ಒಂದು ಅಲಂಕಾರವನ್ನ ಮಾಡಿದ್ರು. ಸೊ ಇದು ಗರ್ಭಗುಡಿ ಆಚೆ ಇರುವಂತ ಒಂದು ನಾಗಲೋಕದ ದೃಶ್ಯ. ಎಲ್ಲಿ ನೋಡಿದ್ರೆ ಅಲ್ಲಿ ಹುತ್ತಗಳಾಗಿರ್ಬೋದು, ಹುತ್ತದಿಂದ ಹಾವು ಬರುವಂತದ್ದಾಗಿರ್ಬೋದು, 5 ತಲೆ ನಾಗರಾಜ, ಇದೇ ಥೀಮ್ ಅಲ್ಲಿ ಒಂದು ಬಂಡೆಗಲ್ಲುಗಳು, ನಾಗಲೋಕ ಹೇಗಿರುತ್ತೆ ಅಂತ ನಮ್ಮ ಒಂದು ಡ್ರೀಮ್ ಅಲ್ಲಿ ಇರುತ್ತೋ ಅದೇ ರೀತಿ ನೀವು ಸುತ್ತ ನೋಡಿದಲ್ಲೆಲ್ಲ ಇದೇ ನಮ್ಗೆ ಕಾಣಿಸ್ತಾ ಇರುತ್ತೆ. ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತು. ತುಂಬಾ ಅದ್ಭುತವಾಗಿತ್ತು, ರೋಮಾಂಚನವಾಗಿತ್ತು ಅಂತಾನೆ ಹೇಳ್ಬೋದು. ಯಾರು ಮಲ್ಲೇಶ್ವರಂ ಕಡೆ ಬರ್ತಾರೋ ಖಂಡಿತವಾಗ್ಲೂ ಜನವರಿ 2ನೇ ತಾರೀಕುವರೆಗೂ ಈ ಒಂದು ಇರುತ್ತೆ ಅಚ್ಚರಿ ನೋಡೋದಕ್ಕೆ ಅಂತ ಹೇಳ್ಬೋದು. ಮಲ್ಲೇಶ್ವರಂ 8th ಕ್ರಾಸ್ ವಾಸವಿ ಟೆಂಪಲ್ ಅಲ್ಲಿ ನಿಮ್ಗೆ ಈ ಒಂದು ಕ್ರಿಯೇಷನ್ ಅನ್ನ ಮಾಡಿದ್ದಾರೆ ನಾಗಲೋಕದ್ದು. ಸೊ ಬೆಂಗಳೂರಲ್ಲಿ ಇರುವಂತವರು ಖಂಡಿತವಾಗ್ಲೂ ನೀವು ಇನ್ನೊಂದು ವಾರ 10 ದಿನ ಇದು ಇರುತ್ತೆ, ಹಾಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಇನ್ನೊಂದು ವಿಚಾರ, ಎಂಟ್ರಿ ಫ್ರೀ ಅನ್ನೋದು 100 ರೂಪಾಯಿ ಇರುತ್ತೆ. ಬೆಳಗ್ಗೆ 9:30 1 ಗಂಟೆವರೆಗೂ ಮತ್ತೆ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ ನೋಡೋದಕ್ಕೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಬಂದು ಈ ಒಂದು ಅದ್ಭುತವಾದ ನಾಗಲೋಕನ ನೋಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ
ಆಸೆ ಇತ್ತು, ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.